ಇಲ್ಲಿ ಎಮ್ಗೆ ಓಕೆ ಸೊ ಈ ರೀತಿ ಕೂಡ ನೀವು ಇಲ್ಲಿ ವಿಡ್ರಾ ನ ಹಣವನ್ನು ತುಂಬ ತುಂಬಾ ಆ್ಯಂಡ್ ನೋಡ್ಕೊಂಡ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನೀವು ಇಲ್ಲಿ ವರ್ಕ್ ಮಾಡಿಬಿಟ್ಟು ಡೈಲಿ ಟು ಡೈಲಿ ಫೈವ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಇಲ್ಲಿ ಅಮೌಂಟ್ ನ ಅರ್ನ್ ಮಾಡಬಹುದು ಚಾಲಿಗೆ ಸ್ವಾಗತ ಫ್ರೆಂಡ್ಸ್ ಜೊತೆ ಈ ವಿಡಿಯೋದಲ್ಲಿ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅದರಲ್ಲೂ ಮುಖ್ಯವಾಗಿ ಫಾರ್ಮ್ ಫಿಲ್ಲಿಂಗ್ ಜಾಬ್ ರಿಲೇಟೆಡ್ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ ಅಂಡ್ ಈ ಕೆಲಸ ಮಾಡೋದಕ್ಕೆ ಯಾವುದೇ ರೀತಿ ಲ್ಯಾಪ್ಟಾಪ್ ಬೇಕು ಪಿ ಸಿನೇ ಬೇಕಂತ ಇಲ್ಲ ನೀವು ನಿಮ್ಮ ಹತ್ರ ಇರುವಂಥ ಮೊಬೈಲ್ ಫೋನ್ ಇದೆ ನೀವು ಕೆಲಸನ ಮಾಡಬಹುದು ನಾನು ಇಲ್ಲಿ ಕೆಲಸವನ್ನು ಮಾಡಿ ಪ್ರಾಕ್ಟಿಕಲಿ ತೋರಿಸ್ತೀನಿ ಯಾವ ರೀತಿ ಇಲ್ಲಿ ಹಣವನ್ನು ವಿಡ್ರಾ ಮಾಡ್ಕೋತೀವಿ ಅನ್ನೋದು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಈ ಒಂದು ಕೆಲಸವನ್ನ ನೀವು ಡೈಲಿ ಟು ಡೈಲಿ ಮಾಡ್ತಾ ಹೋದರೂ ಕೂಡ ಡೈಲಿ ಅಂದ್ರೆ ಪ್ರತಿದಿನ ಐನೂರಿಂದ ಏಳ್ನೂರವರೆಗೂ ಅಂದರೆ ಫೈವ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ರುಪೀಸ್ವರೆಗೂ ನೀವು ಇಲ್ಲಿ ಅರ್ನ್ ಮಾಡ್ಬೋದು ಇಲ್ಲಿ ನಾನು ನಿಮಗೆ ಮಿನಿಮಮ್ ಏನು ಫೈವ್ ಹಂಡ್ರೆಡ್ ರುಪೀಸ್ನ ಅರ್ನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ನಾವಿಲ್ಲಿ ಅರ್ನ್ ಮಾಡ್ತೀವಿ ಯಾವ ರೀತಿ ವಿದಡ್ರಾ ಮಾಡ್ಕೋಬೋದು ಅಂತ ಆ್ಯಂಡ್ ಈ ಒಂದು ಕೆಲಸವನ್ನು ಯಾರ್ಯಾರು ಮಾಡ್ಬೋದು ಅಂದರೆ ಸೆವೆಂತು ಏಳ್ತು ನೈಂತು ಟೆಂತು ಯಾವುದೇ ರೀತಿ ಎಜುಕೇಷನ್ ಏನು ಪರ್ಟಿಕ್ಯುಲರ್ ಕೇಳಿಲ್ಲ ಇಲ್ಲ ಇಲ್ಲಿ ಕೇವಲ ಫಾರ್ಮ್ ಫಿಲ್ಲಿಂಗ್ ಇರುತ್ತೆ ಸೊ ಹೀಗಾಗಿ ಎಜುಕೇಷನ್ ಯಾವುದೇ ರೀತಿ ಇದ್ದರೂ ಕೂಡ ಪರವಾಗಿಲ್ಲ ಎಲ್ಲರೂ ಕೂಡ ಅಪ್ಲೈ ಮಾಡಿ ವಯಸ್ಸಿನ ಬಗ್ಗೆ ಹೇಳೋದಾದರೆ ಇಲ್ಲಿ ಹದಿನೆಂಟು ವಯಸ್ಸು ಮೇಲ್ಪಟ್ಟವರು ಯಾವುದೇ ವಯಸ್ಸಿನವರಾದರೂ ಆದರೂ ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು ಓಕೆ ಆ್ಯಂಡ್ ಇದನ್ನು ಹೌಸ್ ವೈಫ್ ಮಾಡಬಹುದು ಸ್ಟೂಡೆಂಟ್ಸ್ ಮಾಡಬಹುದು ರಿಟೈರ್ಡ್ ಪರ್ಸನ್ ಇದ್ರು ಮಾಡಬಹುದು ತುಂಬಾ ಈಸಿಯಾಗಿರೋ ವರ್ಕ್ ಇದೆ ಓಕೆ ಸೊ ತುಂಬಾ ಇಲ್ಲಿ ಏನು ರೀತಿ ನಿಮಗೆ ಟೆಸ್ಟ್ ಇರೋದಿಲ್ಲ ಯಾವ ರೀತಿ ಒಂದು ಇಂಟರ್ವ್ಯೂ ಇರೋದಿಲ್ಲ ನೇರವಾಗಿ ನಾವಿವಾಗ ರಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ ರಜಿಸ್ಟ್ರೇಷನ್ ಮಾಡಿಸೋದು ಕಂಪ್ಲೀಟ್ಲಿ ಫ್ರೀ ಇರುವಂತ ಒಂದು ಪ್ರೊಸೆಸ್ ಇರುತ್ತೆ ಅಲ್ಲಿ ಯಾವ ರೀತಿ ನಾವು ಫಾರ್ಮ್ ಫಿಲ್ಅಪ್ ಮಾಡ್ತೀನಿ ಅದೇ ರೀತಿ ನೀವು ಕೂಡ ಫಾರ್ಮ್ ಫಿಲ್ಅಪ್ ಮಾಡ್ತಾ ಹೋಗಿ ನಂತರ ಅಲ್ಲಿಂದ ನೆಕ್ಸ್ಟ್ ನಾವು ಅರ್ನಿಂಗ್ ಹೇಗೆ ಮಾಡೋದಂತ ನಾನು ಮುಂದುವರಿಸಿ ತೋರಿಸ್ತೀನಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹೋಗ್ಬಿಟ್ಟು ಅದನ್ನು ಕ್ಲಿಕ್ ಮಾಡಿದಾಗ ಇದೇ ರೀತಿ ನೋಡೋದಕ್ಕೊಂದು ಪೇಜ್ ನಿಮಗೆ ಸಿಗುತ್ತೆ ಇಲ್ಲಿ ನೋಡ್ಬೋದು ನೀವು ಬಿಫೋರ್ ವಿ ಸ್ಟಾರ್ಟ್ ಪ್ಲೀಸ್ ಎ ಲೆಟರ್ಸ್ ನೋ ವೇರ್ ಯು ಲೀವ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾನು ಕೆಳಗಡೆ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ ಆಗಿದೆ ಆ್ಯಂಡ್ ಇದಾದ ನಂತರ ಇಲ್ಲಿ ನೋಡ್ಬೋದು ನೀವು ಇಲ್ಲೊಂದು ನಿಮಗೆ ಪಾಪಪ್ ಬರುತ್ತೆ ಇಲ್ಲಿ ಎರಡು ನಿಮಿಷ ಮಾತ್ರ ತೊಗೊಳುತ್ತೆ ರಿಜಿಸ್ಟ್ರೇಷನ್ಗೆ ಅಂತ ಹೇಳಿದ್ದಾರೆ ಆ್ಯಂಡ್ ಇಲ್ಲಿ ನಿಮಗೆ ಅದಾದ ನಂತರ ಐನೂರು ಪಾಯಿಂಟ್ ಸಿಗುತ್ತೆ ಅಂತ ಹೇಳಿದ್ದಾರೆ ಓಕೆ ಇಲ್ಲಿ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದ್ದಾರೆ ನಾನು ಶ್ರೇಯಾ ಅಂತ ಫಿಲ್ ಅಪ್ ಮಾಡ್ತಾ ಇದ್ದೀನಿ ಓಕೆ ನೀವು ನಿಮ್ಮದು ಏನು ಹೆಸರು ಇದೆಯೋ ಡಾಕ್ಯುಮೆಂಟಲ್ಲಿ ಅದನ್ನೇ ಹಾಕಿ ಒಟ್ಟು ಡಾಕ್ಯುಮೆಂಟ್ ಏನು ಸಬ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಆದರೆ ರಿಯಲ್ ಹೆಸರು ಹಾಕಬೇಕು ಇವಾಗ ನಾನಿಲ್ಲಿ ಶ್ರೇಯಾ ಅಂತ ಹಾಕ್ತೀನಿ ಆ್ಯಂಡ್ ಇಲ್ಲಿ ಕೇಳ್ತಾ ಇದೆ ನೈಸ್ ಟು ಮೀಟ್ ಯು ಶ್ರೇಯಾ ಆ್ಯಂಡ್ ಯುವರ್ ಲಾಸ್ಟ್ ನೇಮ್ ಅಂತ ಹೇಳಿ ಓಕೆ ಇಲ್ಲಿ ನಾನು ನನ್ನದು ಲಾಸ್ಟ್ ಹೆಸರು ಹಾಕ್ತಾ ಇದ್ದೀನಿ ಓಕೆ ಆ್ಯಂಡ್ ಆದ ನಂತರ ಥ್ಯಾಂಕ್ಸ್ ಹೌ ನೀವು ಹೌ ಯಂಗ್ ಆರ್ ಯು ಅಂತ ಕೇಳಿದ್ದಾರೆ ನಿಮ್ಮ ವಯಸ್ಸಿಗೆ ಇಲ್ಲಿ ಏನು ಇದೆಯೋ ಅದನ್ನು ಹಾಕ್ಬೇಕಿಲ್ಲಿ ತುಂಬಾ ಚಿಕ್ಕವರಿದ್ದರೆ ಅವ್ರು ಅಲೌ ಮಾಡೋದಿಲ್ಲ ಹದಿನೆಂಟು ವಯಸ್ಸು ಒಳಗಡೆ ಇರೋರಿಗೆ ಓಕೆ ಸೊ ಇಲ್ಲಿ ನಾನು ಏಜನ್ನು ರ್ಯಾಂಡಮ್ಲಿ ಹಾಕ್ತಾ ಇದ್ದೀನಿ ಅಂಡ್ ಇದಾದ ಮೇಲೆ ಓಕೆ ಓಕೆ ಸೊ ಇವಾಗ ನೆಕ್ಸ್ಟ್ ನೀವು ನೋಡ್ಬೋದು ಇಲ್ಲಿ ನೀವು ಜೆಂಡ್ರಿಗೆ ಕೇಳ್ತಾದ್ರೆ ಮೇಲ ಫಿಮೇಲ್ ಅಂತ ಫಿಮೇಲ್ ಅಂತ ಹಾಕಿದ್ದೀವಿ ಸೊ ಶ್ರೇಯಾ ವಾಟ್ ಈಸ್ ಯುವರ್ ಇಮೇಲ್ ಅಡ್ರೆಸ್ ಅಂತ ಕೇಳ್ತಾದ್ರೆ ಇಮೇಲ್ ಅಡ್ರೆಸ್ ಹಾಕ್ತಾ ಇದ್ದೀನಿ ನಾನು ರೆಗ್ಯುಲರ್ ನಾನು ಏನು ಇಮೇಲ್ ಅಡ್ರೆಸ್ನ ಯೂಸ್ ಮಾಡ್ತಾಯಿದ್ದೀನಿ ಓಕೆ ಸೊ ನೀವು ನಿಮ್ಮದು ರೆಗ್ಯುಲರ್ ಏನು ಇಮೇಲ್ ಅಡ್ರೆಸ್ ಇರುತ್ತೆ ಅದನ್ನೇ ಹಾಕಬೇಕು ಅಂದರೆ ಅದಕ್ಕೇ ಮೇಲ್ ಬರುತ್ತೆ ಇವ್ರ ಕಡೆಯಿಂದ ಓಕೆ ಆ್ಯಂಡ್ ಇವಾಗ ಹಾಕಾಗಿದೆ ಸೊ ಇವಾಗ ನೆಕ್ಸ್ಟ್ ನೋಡೋಣ ನಾವು ಲೆಟ್ಸ್ ಸೆಟ್ ಅಪ್ ಪಾಸ್ವರ್ಡ್ ಒಂದು ಪಾಸ್ವರ್ಡ್ ಸೆಟ್ ಮಾಡಬೇಕಾಗುತ್ತೆ ಇಲ್ಲಿ ಆ ಪಾಸ್ವರ್ಡ್ ನಿಮ್ಮ ಹತ್ರ ಬರೆದು ಇಟ್ಕೋಬೇಕು ಓಕೆ ಸೊ ನಿಮ್ಗೆ ಗೊತ್ತಾಗದೆ ಹೋದರೆ ಮನೆಯಲ್ಲಿ ಯಾರ್ದ್ರ ಹತ್ರ ಕೇಳಿಬಿಟ್ಟು ಪಾಸ್ವರ್ಡ್ ಸೆಟ್ ಮಾಡಿ ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಓಕೆ ಸೊ ಇಲ್ಲಿ ನಾವು ಇಮೇಲ್ ಅಡ್ರೆಸ್ ಹಾಕಿದ್ವಲ್ವಾ ಅದಕ್ಕಿನ್ನೇ ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗುತ್ತೆ ಸೊ ಆ ಪಾಸ್ವರ್ಡ್ನಿಲ್ಲಿ ಹಾಕ್ತಾ ಇದ್ದೀನಿ ಅದಾದ ನಂತರ ಮುಂದೆ ಬೇಕಾಗುತ್ತೆ ಅದು ಓಕೆ ಆ್ಯಂಡ್ ಇಲ್ಲಿ ನಾನು ನಿಮಗೆ ಪಾಸ್ವರ್ಡ್ ಹಾಕಿ ಸೆಟ್ ಮಾಡಿದ್ದೀನಿ ಇವಾಗ ನೋಡಿ ಸೊ ಓಕೆ ಸೊ ಇಷ್ಟು ಮಾಡಿದ ಮೇಲೆ ಓಕೆ ಓಕೆ ಪಾಸ್ವರ್ಡ್ ಇವಾಗ ಸೆಟ್ ಆಗಿದೆ ಸೊ ಇವಾಗ ನೆಕ್ಸ್ಟ್ ನೋಡೋಣ ಓಕೆ ಸೊ ಇದಾದ ನಂತರ ಇಲ್ಲಿ ಪರ್ಫೆಕ್ಟ್ ನಾವು ಪ್ಲೀಸ್ ಎಂಟರ್ ಯುವರ್ ಪೋಸ್ಟ್ ಕೋಡ್ ಅಂತ ಪೋಸ್ಟ್ ಕೋಡ್ ಅಂದರೆ ನಿಮ್ಮ ಊರಿನ ಪೋಸ್ಟ್ ಪಿನ್ ಕೋಡ್ ಕೇಳ್ತಾ ಅವರು ಓಕೆ ಸೊ ಇಲ್ಲಿ ಪಿನ್ ಕೋಡ್ ನಾನು ಡೆಲ್ಲಿದು ಹಾಕ್ತಾ ಇದ್ದೀನಿ ಸೊ ನೀವು ಯಾವ ಊರಿಂದ ನೀವು ಇದ್ದೀರಿ ಅಪ್ಲಿಕೇಶನ್ನ ನೀವು ನಿಮ್ಮ ಊರಿಂದು ಒಂದು ಪಿನ್ ಕೋಡನ್ನು ಇಲ್ಲಿ ಓಕೆ ಸೊ ನಾನಿಲ್ಲಿ ಡೆಲ್ಲಿದು ಹಾಕ್ತಾ ಇರೋದು ಸೊ ಪಿನ್ ಕೋಡ್ ಕರೆಕ್ಟಾಗಿ ಹಾಕಬೇಕು ಯಾವುದೇ ರೀತಿ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಓಕೆ ಓಕೆ ಸೊ ಈ ರೀತಿ ಪಿನ್ ಕೋಡ್ನ ಇಲ್ಲಿ ಹಾಕಬೇಕಾಗುತ್ತೆ ಓಕೆ ಸ್ವಲ್ಪ ಟೈಮ್ ತೊಗೊಳ್ಳಿ ಬಟ್ ಆದರೆ ನಿಧಾನವಾಗಿ ಫಾರ್ಮ್ನ ಕರೆಕ್ಟಾಗಿ ಫಿಲಪ್ ಮಾಡಿ ಇಲ್ಲಿ ಕೇಳ್ತದರೆ ಆ್ಯಂಡ್ ದಿ ಲಾಸ್ಟ್ ಸ್ಟ್ಯಾಪ್ ಅ ಯೂಸರ್ ನೇಮ್ ಒಂದು ಯೂಸರ್ ನೇಮ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ಇಫ್ ಯು ಡೋಂಟ್ ಲೈಕ್ ದಿ ಒನ್ ವಿ ಚೂಸ್ ಫಾರ್ ಯು ಅಂತ ಒಂದು ಇಲ್ಲಿ ಮೇಲಂದರೆ ಒಂದು ಕ್ರಿಯೇಟ್ ಯೂಸರ್ ನೇಮ್ನ ಹಾಕಬೇಕಾಗುತ್ತೆ ಇದನ್ನು ಕೂಡ ನೀವೇ ಸೆಟ್ ಮಾಡಬೇಕಾಗುತ್ತೆ ಓಕೆ ನಾನಿಲ್ಲಿ ಒಂದು ಸೆಟ್ ಮಾಡ್ತಾ ಇದ್ದೀನಿ ನಾರ್ಮಲಿ ಸೊ ಇದನ್ನ ನೋಡಿ ಅದು ಸಮಟೈಮ್ಸ್ ತೊಗೊಳ್ಳೋದಿಲ್ಲ ಬಟ್ ಆದರೆ ಇವಾಗ ಪಾಸ್ವರ್ಡು ಸ್ವಲ್ಪ ಬೇರಿದು ಹಾಕ್ತಾಯಿದ್ದೀನಿ ಯೂಸರ್ ನೇಮ್ನ ಸಾರಿ ಯೂಸರ್ ನೇಮ್ ಅಂತೇಳಿ ಶ್ರೇಯಾ ಟೂ ಥರ್ಟಿ ಝೀರೋ ಫೈ ಓಕೆ ಇಷ್ಟು ಹಾಕಿದರೆ ಇವಾಗ ಅದು ತೊಗೋತಾ ಇದೆ ಸೊ ನಂತರ ಇವಾಗ ನೆಕ್ಸ್ಟ್ ಮಾಡೋಣ ಓಕೆ ಸೊ ಇವಾಗ ತೊಗೊಳ್ತೋದು ಇವಾಗ ನೆಕ್ಸ್ಟ್ ಎಂಟರ್ವ್ಯೂ ಮೊಬೈಲ್ ನಂಬರ್ ಅಂತ ಕೇಳ್ತಾ ಇದೆ ಸೊ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಐ ಅಗ್ರಿ ಟು ರಿಸೀವ್ ಇನ್ವಿಟೇಷನ್ ಅಂತ ಹಾಕಬೇಕು ಸೊ ಯಾವಾಗ ನೀವು ಇಲ್ಲಿ ಮೊಬೈಲ್ ನಂಬರ್ನ ನಾನು ರ್ಯಾಂಡಮ್ಲಿ ಒಂದು ಮೊಬೈಲ್ ನಂಬರ್ ಹಾಕಿದ್ದೀನಿ ಅದಾದ ನಂತರ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಹಲೋ ಶ್ರೇಯಾ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ವಿ ಹ್ಯಾವ್ ಸೆಂಟ್ ಯುವ ಆಕ್ಟಿವೇಷನ್ ಇಮೇಲ್ ಅಡ್ರೆಸ್ ಅಂತ ಹೇಳಿದರೆ ನೀವು ನಿಮ್ಮ ಇಮೇಲ್ ಅಡ್ರೆಸ್ನ ಚೆಕ್ ಮಾಡಿ ನಾವು ನಿಮಗೆ ಇನ್ವಿಟೇಷನ್ ಕಳ್ಸಿದ್ದೀವಿ ನೀವಿನ್ನ ಅರ್ನ್ ಮಾಡಬಹುದು ನಮ್ಮ ಇಂದ ಅಂತ ಬಂದಿದೆ ನನಗೆ ಇವಾಗ ಮೇಲು ಓಕೆ ಸೊ ಮೇಲು ಇಲ್ಲಿ ಇನ್ನೊಂದ್ಸರಿ ಹಾಕಿರ್ತೀನಿ ಕ್ಲಿಯಾರಿಟಿ ನಿಮ್ಗೆ ಇರಲಿ ಅಂತ ಹೇಳಿ ಇದಾದ ನಂತರ ನಾವು ಇವಾಗ ನೆಕ್ಸ್ಟ್ ಅರ್ನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಂದು ರಜಿಸ್ಟ್ರೇಷನು ಕಂಪ್ಲೀಟ್ ಆಗಿದೆ ಕನ್ಫರ್ಮೇಷನ್ ಬಂದಾಗಿದೆ ಕಂಪನಿ ಕಡೆಯಿಂದ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಮೇನ್ ಅಂದ್ರೆ ಹಾಯ್ ಶ್ರೇಯ ಥ್ಯಾಂಕ್ ಯು ಫಾರ್ ಬಿಕಮಿಂಗ್ ಅ ಟೋಲೋನಾ ಇನ್ಫ್ಲೂಯೆನ್ಸರ್ ಅಂಡ್ ಬಿಫೋರ್ ವಿ ಗೆಟ್ ಸ್ಟಾರ್ಟೆಡ್ ದೇರ್ ಇಸ್ ಅ ಒನ್ ಮೋರ್ ಥಿಂಗ್ ಅಂತ ಹೇಳಿದ್ದಾರೆ ಸೊ ಒನ್ ಮೋರ್ ಥಿಂಗ್ ಅಂತ ನೋಡಿದಾಗ ಇಲ್ಲಿ ಕೆಳಗಡೆ ಜಸ್ಟ್ ನೀವು ಈ ಒಂದು ಇಮೇಲ್ ಅಡ್ರೆಸ್ ಕೆಳಗಡೆ ಕನ್ಫರ್ಮ್ ಯುವರ್ ರಿಜಿಸ್ಟ್ರೇಷನ್ ಅಂತ ಹೇಳ್ತಾ ಇದ್ದಾರೆ ನೀವು ರಿಜಿಸ್ಟ್ರೇಷನ್ ಮತ್ತೊಂದು ಸಾರಿ ಇಲ್ಲಿ ಕನ್ಫರ್ಮ್ ಮಾಡೋದಕ್ಕೆ ಕೇಳ್ತಾ ಇದೆ ಆ್ಯಂಡ್ ಇಲ್ಲಿ ಕ್ಲಿಕ್ ಮಾಡಿ ಇನ್ ಕೇಸ್ ಇದು ಕ್ಲಿಕ್ ಆಗಿಲ್ಲ ಅಂದರೆ ಕೆಳಗಡೆ ಕ್ಲಿಕ್ ಹಿಯರ್ ಅಂತ ಕೂಡ ಇದೆ ಚಿಕ್ಕದೊಂದು ಸೊ ಇಲ್ಲಿ ನೀವು ಮಾಡಬಹುದು ಅದನ್ನು ಕೂಡ ಕ್ಲಿಕ್ ಮಾಡಿದ್ರು ಕೂಡ ಅದು ಓಪನ್ ಆಗುತ್ತೆ ಇನ್ ಕೇಸ್ ಓಪನ್ ಆಗದೆ ಹೋದರೆ ಕನ್ಫರ್ಮ್ ರಿಜಿಸ್ಟ್ರೇಷನ್ ನೀಲಿ ಬಟನ್ನು ಕೆಳಗಡೆ ಕ್ಲಿಕ್ ಹಿಯರ್ ಅಂತ ಇನ್ನೊಂದು ಸಾರಿ ಇದೆ ಅದನ್ನು ಕ್ಲಿಕ್ ಮಾಡಿ ಓಕೆ ಯು ವಿಲ್ ರಿಸೀವ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಫೋರ್ ರಿಜಿಸ್ಟ್ರೇಷನ್ ಅಂತ ಹೇಳಿದ್ರೆ ಐನೂರು ಪಾಯಿಂಟ್ ನಮಗೆ ಸಿಗುತ್ತೆ ಸೊ ಇದರಿಂದ ನಾವು ಈಸಿಲಿ ವಿಡ್ರಾ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಮುಂದೆ ಅಮೌಂಟ್ನ ಇವಾಗ ನೆಕ್ಸ್ಟ್ ಒಂದು ನಾವು ಫಾರ್ಮ್ ಫಿಲ್ಲಿಂಗ್ ಕೂಡ ಜಾಬ್ ಮಾಡಬೇಕಾಗುತ್ತೆ ಇವಾಗ ದಿನದಲ್ಲಿ ಏನಿಲ್ಲ ಒಂದು ಅರ್ಧ ಗಂಟೆ ಕೂಡ ಪರವಾಗಿಲ್ಲ ದುಡ್ಡನ್ನ ಅರ್ನ್ ಮಾಡ್ತಾ ಹೋಗಬಹುದು ಡೈಲಿ ಟು ಡೈಲಿ ಇವಾಗ ಸ್ವಲ್ಪ ಲೋಡ್ ಆಗಿ ಟೈಮ್ ತಗೊಂತು ಇವಾಗ ನೋಡಿ ಸರ್ವೇಸ್ಗಳು ಸ್ಟಾರ್ಟ್ ಆಯಿತು ಇಲ್ಲಿ ಪ್ರಿಯಾರಿಟಿ ಸರ್ವೇಸ್ ಅಂತ ರೆಕಮೆಂಡೆಡ್ ಫಾರ್ ಯು ಅಂತ ಹೇಳಿ ಕ್ವಿಕ್ ಸರ್ವೆ ಅಂತ ಕೂಡ ಇಲ್ಲಿದೆ ಕ್ವಿಕ್ ಸರ್ವೆ ಕೂಡ ಅಟೆಂಡ್ ಮಾಡ್ಬೋದು ಇಂತಿಷ್ಟು ಅಂತ ಅಮೌಂಟ್ ನಿಮಗೆ ಸಿಗುತ್ತಾ ಹೋಗುತ್ತೆ ಇಲ್ಲಿ ಅಂಡ್ ಪ್ರೀಮಿಯಂ ಸರ್ವೆ ಅಂತ ಇರುತ್ತೆ ಅರ್ನ್ ಅಪ್ ಟು ಇಲ್ಲಿ ನೋಡಬಹುದು ತರ್ಟಿ ಟೂ ತೌಸಂಡ್ ಅಬೌವ್ ಪಾಯಿಂಟ್ಸ್ ಕೊಡ್ತಾ ಸೊ ಸೊ ಅದಲ್ಲದು ಕೂಡ ಇಲ್ಲಿ ಮಲ್ಟಿಪಲ್ ಒಂದು ನಿಮಗೆ ಸರ್ವೀಸ್ಗಳು ನೋಡೋದಕ್ಕೆ ಸಿಗುತ್ತೆ ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಅದು ನೀವು ಇಲ್ಲಿ ಅಟೆಂಡ್ ಮಾಡ್ಬೋದು ಆ್ಯಂಡ್ ಲೈಫ್ ಸ್ಟೈಲ್ ಬಗ್ಗೆ ಕೂಡ ಕೆಲವೊಂದು ಇಂಟರ್ವ್ಯೂ ಅಂದರೆ ಒಂದೆರಡು ಕ್ವಶನ್ಸ್ಗಳಿರುತ್ತೆ ಅದು ಕೂಡ ಫಾರ್ಮ್ ಫಿಲ್ಲಿಂಗ್ ಇರುತ್ತೆ ಸೊ ಅದ್ರ ಬಗ್ಗೆ ಉತ್ತರಿಸ್ತೇನೆ ಅಂದರೆ ಹೇಳ್ಬೋದು ಜನರಲ್ ಕೂಡ ಇರುತ್ತೆ ಲೈಫ್ ಸ್ಟೈಲ್ ಬಗ್ಗೆ ಇರುತ್ತೆ ಆ್ಯಂಡ್ ಫುಡ್ ಬಗ್ಗೆ ಕೂಡ ಇರುತ್ತೆ ನಿಮಗೆ ಊಟದ ಬಗ್ಗೆ ಉತ್ತರಿಸ್ತೀವಿ ಅಂದರೆ ಊಟದ ಬಗ್ಗೆ ಹೇಳ್ಬೋದು ಓಕೆ ಅಂಡ್ ನಾರ್ಮಲಿ ಏನಿರುತ್ತೆ ಅಂದರೆ ಒಂದು ರೀತಿಯಿಂದ ಸರ್ವೆ ತೊಗೋತಾ ಇರ್ತಾರೆ ಸರ್ವೆ ಫಾರ್ಮ್ ಫಿಲ್ಲಿಂಗೇ ಇರುತ್ತೆ ಅದು ಫ್ಲಿಪ್ಕಾರ್ಟ್ಗೋಸ್ಕರ ಮೀಶೋಗೋಸ್ಕರ ಇರುತ್ತೆ ಆ್ಯಂಡ್ ಇಲ್ಲಿ ಲೈಫ್ ಸ್ಟೈಲ್ ನೋಡ್ಬೋದು ಅಂಡ್ ಅದಲ್ಲದೂ ಕೂಡ ಇಲ್ಲಿ ನೋಡಬಹುದು ನೀವು ಸುಮಾರು ತರದ ಒಂದು ಆಪ್ಷನ್ಗಳು ಕೊಡ್ತಾ ಇದ್ದಾರೆ ಆಪ್ಷನ್ಗಳು ನೋಡ್ಕೊಂಬಿಟ್ಟು ನಿಮಗೆ ಯಾವ್ದು ಇಷ್ಟ ಇದೆಯೋ ಆ ಸರ್ವೇನಲ್ಲಿ ಇಲ್ಲಿ ಅಟೆಂಡ್ ಮಾಡ್ಬೋದು ನಾನಿಲ್ಲಿ ಒಂದು ಸರ್ವೇನ ಅಟೆಂಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಓಕೆ ಯಾವುದಾದ್ರು ಒಂದನ್ನು ರ್ಯಾಂಡಮ್ಲಿ ಇವಾಗ ಯೂಸ್ ಮಾಡೋಣ ನಾವು ಅಟೆಂಡ್ ಮಾಡೋಣ ನಂತರ ಇಲ್ಲಿಂದ ದುಡ್ಡು ಅರ್ನ್ ಆಗುತ್ತೋ ಇಲ್ವೋ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಓಕೆ ಸೊ ಇವಾಗ ಇಷ್ಟು ಸರ್ವೇಸ್ಗಳು ಇವಾಗ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ನೋಡಿದ್ರಾ ಸೊ ಸುಮಾರು ಇದೆ ಹೆಲ್ತ್ ರಿಲೇಟೆಡ್ ಕೂಡ ಇದೆ ಇಲ್ಲಿ ಆ್ಯಂಡ್ ಲೈಫ್ ಸ್ಟೈಲು ಲೈಫ್ ಸ್ಟೈಲ್ ಸುಮಾರು ಥರದ ಒಂದು ಲೈಫ್ ಸ್ಟೈಲ್ ಬಗ್ಗೆಯೂ ಕ್ವಶನ್ಸ್ಗಳು ಕೇಳ್ತಾರೆ ಸೊ ಇದಕ್ಕೂ ಕೂಡ ನೀವು ಆನ್ಸರ್ನ ಮಾಡ್ಬೋದು ಇವಾಗ ಒಂದು ಸರ್ವೇನ ನಾವು ಅಟೆಂಡ್ ಮಾಡೋಣ ಓಕೆ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಮೊದಲಿಗೆ ನಾನಿಲ್ಲಿ ಓಕೆ ಸೊ ಇವಾಗ ಕ್ವಿಕ್ ಸರ್ವೇನ ಅಟೆಂಡ್ ಮಾಡೋಣ ಆದಷ್ಟು ಬೇಗನೆ ಒಂದು ಸರ್ವೇನ ಅಟೆಂಡ್ ಮಾಡ್ತಾ ಇದ್ದೀನಿ ಇದು ಲೋಡ್ ಆಗ್ತಾ ಇದೆ ಇವಾಗ ಸೊ ಇಲ್ಲಿ ನೋಡ್ಬೋದು ಸ್ವಲ್ಪ ಟೈಮ್ ತೊಗೊಳುತ್ತೆ ನಿಮ್ಮ ಮೊಬೈಲಲ್ಲಿ ನೆಟ್ವರ್ಕು ನಿಮ್ಮ ಡಾಟಾ ಕರೆಕ್ಟಾಗಿರಬೇಕು ಸ್ಪೀಡ್ ಇರಬೇಕು ಸೊ ಇವಾಗಿದ್ದು ನೋಡಿ ಸ್ಟಾರ್ಟ್ ಆಯಿತು ಪ್ಲೀಸ್ ಸೆಲೆಕ್ಟ್ ಆ್ಯನ್ ಅ ಆನ್ಸರ್ ಅಂತ ಹೌಸ್ ಹೋಲ್ಡ್ ಇಯರ್ಲಿ ಇನ್ಕಮ್ ಎಷ್ಟಿದೆ ಅಂತ ನಾರ್ಮಲಿ ರ್ಯಾಂಡಮ್ಲಿ ಹಾಕಿ ಏನು ಅದನ್ನೇ ಹಾಕಬೇಕು ಇದನ್ನೇ ಹಾಕ್ಬೇಕಂತ ಏನೂ ಇಲ್ಲ ಆ್ಯಂಡ್ ವಾಟ್ ಈಸ್ ಯುವರ್ ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಎಜುಕೇಷನ್ ಕೇಳ್ತಾ ಇದ್ದಾರೆ ಅವರು ಸೊ ಇಲ್ಲಿ ಎಜುಕೇಷನ್ನ ಇವಾಗ ರ್ಯಾಂಡಮ್ಲಿ ನೋಡಿ ಈ ರೀತಿ ಆಪ್ಷನ್ಸ್ಗಳು ಬರುತ್ತೆ ಸೊ ಇದನ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇವಾಗ ರ್ಯಾಂಡಮ್ಲಿ ನಾವು ಸೆಲೆಕ್ಟ್ ಮಾಡ್ತಾ ಹೋಗೋಣ ಓಕೆ ಫ್ಯಾಮಿಲಿ ಪ್ರೊವೈಡರ್ ದಿ ಎಂಪ್ಲಾಯೀಸ್ ಎಷ್ಟು ಜನ ನೀವು ಕೆಲಸ ಮಾಡ್ತೀರಿ ಅಂತ ಇಲ್ಲಿ ನೋಡಿದ್ರೆ ನಿಮ್ಮ ಮನೇಲಿ ಏನೇನಿದೆ ಅಂತ ಕಾರ ಇಲ್ಲಿ ಕಾರ ಜೀಪ್ ವ್ಯಾನ ಸೀಲಿಂಗ್ ಫ್ಯಾನ ಏನಿದೆ ಅಂತ ನಾರ್ಮಲ್ ಸರ್ವೆ ಇರುತ್ತೆ ಅದು ನಿಮ್ಮ ಪರ್ಸನ್ ಇಲ್ಲ ಓಕೆ ಸೆಲೆಕ್ಟ್ ದಿ ಆಕ್ಯುಪೇಷನ್ ಆಫ್ ಚೀಫ್ ವೇಜ್ ಅರ್ನರ್ ಆಫ್ ಹೌಸ್ ಹೋಲ್ಡ್ ಅಂತ ಇಲ್ಲಿ ಸ್ಕಿಲ್ಡ್ ವರ್ಕರ್ ಅಂತ ನಾನು ಚೂಸ್ ಮಾಡ್ತಾ ಇದ್ದೀನಿ ನೀವು ಕೂಡ ರಾಂಡಮ್ಲಿ ಚೂಸ್ ಮಾಡಬೇಕಾಗುತ್ತೆ ಆ್ಯಂಡ್ ಇನ್ ಆರ್ಡರ್ ಟು ಹೆಲ್ಪ್ ಅಸ್ ಚೂಸ್ ಸರ್ವೆ ಆಫ್ ಇಂಟ್ರೆಸ್ಟ್ ಫಾರ್ ಯು ಪ್ಲೀಸ್ ರೈಟ್ ಓನ್ಲಿ ಒನ್ ವರ್ಡ್ ಕ್ಯಾಟಗರಿ ಯು ಆರ್ ಇಂಟ್ರೆಸ್ಟೆಡ್ ಅಂತ ಹೇಳಿದರೆ ಇಲ್ಲಿ ನನಗೆ ಯಾವುದು ಇಂಟ್ರೆಸ್ಟ್ ಇದೆ ಒಂದನ್ನು ಚೂಸ್ ನಾನು ನಾನಿವಾಗ ಗೇಮ್ಸ್ ಅಂತ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವುದು ಇಷ್ಟು ಅದನ್ನು ಗೇಮ್ಸ್ ಅಂತ ಇಲ್ಲಿ ಬರೀಬೇಕು ಓಕೆ ಚೂಸ್ ಮಾಡ್ಕೊಳ್ಳೋಕೆ ಆಪ್ಷನ್ ಇಲ್ಲ ಬರೀತಾ ಇದ್ದೀನಿ ಓಕೆ ಸೊ ಇವೆಲ್ಲ ಗೇಮ್ಸ್ ಅಂತ ಬರೆಯೋಣ ಓಕೆ ಸೊ ಇದರ ವಾಟ್ ಇಸ್ ಯೋರ್ ಕರೆಂಟ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅಂತ ಕೇಳ್ತಾ ಇದೆ ಓಕೆ ಇಲ್ಲಿ ನಾನು ಎಂಪ್ಲಾಯ್ಡ್ ಫುಲ್ ಟೈಮ್ ಅಂತ ಹಾಕ್ತಾ ಇದ್ದೀನಿ ಆ್ಯಂಡ್ ಅದಲ್ಲದೂ ಕೂಡ ನೆಕ್ಸ್ಟು ಅಪ್ರಾಕ್ಸಿಮೇಟ್ಲಿ ಹೌ ಮೆನಿ ಎಂಪ್ಲಾಯೀಸ್ ಇನ್ ಟೋಟಲ್ ಓಕೆ ಎಷ್ಟೇ ನೀವು ಇಲ್ಲಿ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಎರಡರಿಂದ ನಾಲ್ಕು ಜನ ಅಂತ ಹಾಕಿ ನಾನು ಸೇವ್ ಅಂತ ಕೊಟ್ಟೆ ಇಲ್ಲಿಗೆ ಸರ್ವೆ ಕಂಪ್ಲೀಟ್ ಆಯಿತು ಸರ್ವೆ ಕಂಪ್ಲೀಟ್ ಆದಮೇಲೆ ಇದ್ರದ್ದು ಅಮೌಂಟ್ ನೋಡಿ ಇಲ್ಲಿ ನೋಡ್ಬೋದು ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಬಟ್ ಇಲ್ಲಿ ನೋಡಿ ಮೇನ್ ಅಂದರೆ ಇಲ್ಲಿ ನಮ್ಗೆ ಅಮೌಂಟ್ ಬಂದು ಜಾಯ್ನ್ ಆಗಬೇಕು ಅಂದರೆ ಸೇರಿದೆ ಇವಾಗ ಹೇಗೆ ಸೇರಿದೆ ಅಂತ ತೋರಿಸ್ತೀನಿ ಫೈವ್ ಹಂಡ್ರೆಡು ಇವಾಗ ಅದು ಲೋಡ್ ಆಗ್ತಾ ಇದೆ ಓಕೆ ಸೊ ನೆಕ್ಸ್ಟ್ ಸರ್ವೆ ಕೂಡ ನೀವು ಬೇಕಂದ್ರೆ ಇಲ್ಲಿ ಅಟೆಂಡ ಮಾಡ್ಬೋದು ನೋಡಿ ಈ ರೀತಿ ಕ್ವಶನ್ಸ್ಗಳು ಮತ್ತೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಪ್ರತಿ ಸರ್ವೇಲ್ಲೂ ಈ ರೀತಿ ನಾರ್ಮಲ್ ಕ್ವಶನ್ಸ್ಗಳು ಇರುತ್ತೆ ಯಾವುದೇ ರೀತಿ ಪರ್ಸನಲ್ ಕ್ವಶನ್ಸ್ಗಳು ಕೇಳೋದಿಲ್ಲ ನಾರ್ಮಲಿ ಇರುತ್ತೆ ಇದರಲ್ಲಿ ನಿಮ್ಗೆ ಯಾವುದು ಇದನ್ನ ಇಂಟ್ರೆಸ್ಟ್ ಇದ್ದು ಆ ಒಂದು ಸರ್ವೆ ಫಾರ್ಮ್ ಫಿಲಿಂಗನ್ನ ಮಾಡಿ ಇಲ್ಲಿ ಅಮೌಂಟ್ನ ಅರ್ನ್ ಮಾಡ್ಬೋದು ಓಕೆ ಸೊ ಇದೇ ರೀತಿಯೇ ಇರುತ್ತೆ ಇವಾಗ ನಾನು ಸ್ವಲ್ಪ ಬ್ಯಾಕ್ ಹೋಗ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಸ್ವಲ್ಪ ಓಕೆ ಸೊ ಇಲ್ಲಿ ನೋಡ್ಬೋದು ನೀವು ಇವಾಗ ನಾವು ದುಡ್ದಂಥ ಹಣ ನಮಗೆ ಇಲ್ಲಿ ಹೇಗೆ ಬಂತು ಪಾಯಿಂಟ್ಸ್ ನೋಡ್ಬೋದು ತರ್ಟಿ ಟು ತೌಸಂಡು ಒನ್ ಹಂಡ್ರೆಡುಗೆ ಇಲ್ಲಿ ಇದನ್ನ ಅರ್ನ್ ಮಾಡ್ಬೋದು ಅಂತ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ ಯು ಕೆ ಅರ್ನ್ ಅಂತ ಹೇಳಿದ್ದಾರೆ ಸೊ ಇವಾಗ ನಾನು ಅರ್ನ್ ಮಾಡಿರೋಂಥ ಅಮೌಂಟ್ ಏನಿದೆ ಅಲ್ವಾ ಸೊ ಅದು ಎಷ್ಟಾಯಿತು ಹೇಗೆ ನಾವು ಅದನ್ನ ವಿಡ್ರಾ ಮಾಡ್ಕೋಬೋದು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ನಿಮಗೆ ಮೂರು ಗೆರೆ ಇರುತ್ತಲ್ವ ಅಲ್ಲಿ ಹೋಗ್ಬಿಟ್ಟು ಪಾಯಿಂಟ್ಸ್ಗಳು ನೋಡ್ಬೇಕು ನೀವು ಯಾವಾಗ ನಾವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಸಿರ್ತೀವಿ ಫೈವ್ ಹಂಡ್ರೆಡ್ ಅಮೌಂಟ್ ಏನು ಬಂದಿದೆ ಅಲ್ವಾ ಅದನ್ನು ನೀವು ಪೇಪಲ್ ಅಕೌಂಟಿಂದ ವಿದಡ್ರಾ ಮಾಡ್ಕೋಬೋದು ಪೇಪಲ್ ಅಲ್ಲ ಅಂದ್ರೂ ಕೂಡ ಇಲ್ಲಿ ಸುಮಾರು ಆಪ್ಷನ್ಸ್ಗಳಿದೆ ನಾರ್ಮಲ್ ಇವಾಗ ಫೈವ್ ಹಂಡ್ರೆಡ್ ಏನು ಪಾಯಿಂಟ್ಸ್ಗಳು ಗೆದ್ದಿದ್ವಿ ನೀವು ವಿಡ್ರಾ ಮಾಡ್ತಾನೆ ತೋರಿಸ್ತಾ ಇದ್ದೀನಿ ಇಲ್ಲಿ ಸುಮಾರು ತರದ ಆಪ್ಷನ್ಸ್ ಗಳಿವೆ ಇಲ್ಲಿ ಬ್ಯಾಂಕ್ ಕೂಡ ಬ್ಯಾಂಕಲ್ಲೂ ಕೂಡ ನೀವು ನೇರವಾಗಿ ಫ್ಲಿಪ್ಕಾರ್ಟ್ ಶಾಪಿಂಗ್ ಮಾಡೋದ್ರ ಮೂಲಕ ಗೂಗಲ್ ಪೇ ಇದೆ ಅಲ್ವಾ ಗೂಗಲ್ ಪೇ ವಿಡ್ರಾ ಮಾಡ್ಕೋಬಹುದು ನಾಯಕದ ಶಾಪಿಂಗ್ ಮಾಡಬಹುದು ಸ್ವಿಗ್ಗಿ ಆಯ್ತು ಬ್ಲೆಂಕೆಟ್ ಆಯಿತು ಇಲ್ಲಿ ನೋಡಬಹುದು ಸುಮಾರು ತರದ ಒಂದು ಆಪ್ಷನ್ಸ್ ಓಕೆ ಇಲ್ಲಿ ನಿಮಗೆ ಬ್ಯಾಂಕ್ ಅಲ್ಲೂ ಕೂಡ ಟ್ರಾನ್ಸ್ಫರ್ ತಗೋಬಹುದು ಈ ಅಮೌಂಟ್ ನ ತುಂಬಾ ಸಿಂಪಲ್ ಆಗಿ ಹೋಗ್ಬಿಟ್ಟು ನೀವು ಇದನ್ನ ವಿಡ್ಡ್ರಾ ಹಾಕ್ಬೇಕಾಗುತ್ತೆ ಇಲ್ಲಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಡೈಲಿ ಟು ಡೈಲಿ ನೀವು ಎಷ್ಟು ದುಡ್ಡನ್ನ ಅರ್ನ್ ಅಂತ ಇವಾಗ ನಾನು ಕೇವಲ ಪಾಯಿಂಟ್ಸ್ ಗಳು ಫೈವ್ ಹಂಡ್ರೆಡ್ ಇದೆ ಅಲ್ವಾ ಸೊ ಇವುಗಳನ್ನ ವಿಡ್ರಾ ಮಾಡ್ಕೊಳೋದು ಹೇಗೆ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆಪ್ಷನ್ಸ್ಗಳು ಪೇಪಲ್ ಇದೆ ಪೇಪಲ್ ಎಲ್ಲರ ಹತ್ತಿರ ಇರೋದಿಲ್ಲ ಆ್ಯಂಡ್ ಪಿಝಾ ಹಟ್ಟಲ್ಲಿ ನೀವು ಆರ್ಡರ್ ಮಾಡಿದರೆ ಇಂತಿಷ್ಟಂತ ನಿಮಗೆ ಪರ್ಸೆಂಟೇಜು ಡಿಸ್ಕೌಂಟ್ ಸಿಗುತ್ತೆ ಬೇಕಂದ್ರೆ ಅದನ್ನು ನೀವು ತೊಗೊಬೋದು ಅದಿಲ್ಲ ಅಂತ ಅಂದರೆ ಸೊ ಇಲ್ಲಿ ನೋಡ್ಬೋದು ಶಾಪರಲ್ಲಿ ಅಥವಾ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಓಕೆ ಸುಮಾರು ಇದರಲ್ಲಿ ನೀವು ಇಲ್ಲಿ ಒಂದು ಡಿಸ್ಕೌಂಟ್ನ ತಗೋಬೋದು ಈ ಒಂದು ಪಾಯಿಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಇವಾಗ ನಾನು ಗೂಗಲ್ ಪೇಯಿಂದ ಅಮೌಂಟ್ನ ವಿದ್ರಾ ಮಾಡ್ಕೊತಾ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ನೋಡ್ಬೋದು ಎರಡು ಇಪ್ಪತ್ತೈದು ಸಾವಿರ ಪಾಯಿಂಟ್ಸ್ಗಳು ಇವಾಗ ಕಲೆಕ್ಟ್ ಆಗಿರೋಂಥದನ್ನು ನಾವು ಇಲ್ಲಿ ಗೂಗಲ್ ಪೇಯಿಂದ ವಿದ್ರಾ ಮಾಡ್ಕೊದನ್ನು ತೋರಿಸ್ತಾ ಇದ್ದೀನಿ ಓಕೆ ವಿಡ್ರಾ ಮಾಡ್ಕೊಳ್ಳೋದಕ್ಕೆ ಪ್ರೊಸೆಸ್ ತುಂಬಾನೇ ಇದೆ ಬ್ಯಾಂಕಿಂದ ತಗೋಬಹುದು ಗೂಗಲ್ ಪೇ ಇಂದ ತಗೋಬಹುದು ಪೇಟಿಎಂ ಇಂದ ಕೂಡ ತಗೋಬಹುದು ಇನ್ನು ಸುಮಾರು ತರದ ಒಂದು ವಿಧವಾದಂತಹ ರೀತಿಯಲ್ಲಿ ನೀವು ಇಲ್ಲಿ ವಿಡ್ರಾ ಮಾಡ್ಕೋಬಹುದು ಇವಾಗ ನಾನು ಪೇಟಿಎಂ ವಿಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಿಮ್ದು ಪಾಯಿಂಟ್ಸ್ ಗಳ ಮೇಲೆ ವಿಡ್ರಾ ಮಾಡೋದಿರುತ್ತೆ ಪಾಯಿಂಟ್ಸ್ ನಿಮ್ದು ಫೈವ್ ತೌಸಂಡ್ ಅದೆಯೋ ಫೈವ್ ಹಂಡ್ರೆಡ್ ಇದೆಯೋ ಸೆವೆನ್ ಹಂಡ್ರೆಡ್ ಇದೆಯೋ ಡಿಪೆಂಡ್ಸ್ ಅಪ್ ಅಷ್ಟು ಅಮೌಂಟ್ ನೀವು ಇಲ್ಲಿ ವಿಡ್ರಾ ಮಾಡ್ಕೋಬಹುದು ಇಲ್ಲಿ ನೋಡಬಹುದು ಪೇಟಿಎಂ ಗೋಸ್ಕರ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಪೇಟಿಎಂ ಇಂದ ವಿಡ್ರಾ ಮಾಡ್ಕೊಂಡ್ರೆ ಸ್ವಲ್ಪ ಸೇಫ್ ಇರುತ್ತೆ ಸೊ ಹೀಗಾಗಿ ನಂತರ ಇಲ್ಲೊಂದು ಈ ರೀತಿ ನಿಮಗೊಂದು ಲಿಂಕ್ ಕೊಡ್ತಾರೆ ಈ ಲಿಂಕ್ ಅನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಅಲ್ಲೊಂದು ಕೋಡ್ ಇರುತ್ತೆ ಆ ಕೋಡ್ ನೀವು ತಗೋಬೇಕಾಗುತ್ತೆ ಓಕೆ ಸೊ ಇಲ್ಲಿ ನೋಡಬಹುದು ಕೆಳಗಡೆ ಒಂದು ಕೋಡ್ ಇದೆ ಆ ಕೋಡ್ ಏನಿದೆ ಅಲ್ಲ ಕಾಪಿ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಇದನ್ನ ನಾನು ಕಾಪಿ ಮಾಡ್ಕೋತಾ ಇದ್ದೀನಿ ಅದಾದ ನಂತರ ನಾವೇನು ಮಾಡ್ಬೇಕಂದ್ರೆ ಸೊ ಇದನ್ನ ನೇರವಾಗಿ ನಾವು ಪೇಟಿಎಂಗೆ ಹೋಗಬೇಕಾಗುತ್ತೆ ಪೇಟಿಎಂಗೆ ಹೋಗ್ಬಿಟ್ಟು ಸೊ ಪೇಟಿಎಂ ಅಲ್ಲಿ ಆ್ಯಡ್ ಮನಿ ಅಂತ ಸರ್ಚ್ ಬಾರ್ ಅಲ್ಲಿ ಹಾಕಬೇಕಾಗುತ್ತೆ ಓಕೆ ಆ್ಯಡ್ ಮನಿ ಅಂತ ಹಾಕಬೇಕು ಆ್ಯಡ್ ಮನಿ ಅಂತ ಹಾಕಿದ ಮೇಲೆ ನಂತರ ಅಲ್ಲಿ ಒಂದು ನಿಮಗೆ ನೋಡಿ ಇವಾಗ ಆ್ಯಡ್ ಮನಿ ಅಂತ ಹಾಕ್ತಾ ಇದ್ದೀನಿ ಸೊ ನಿಮ್ಮ ಮೊದಲು ಕೂಡ ಪೇ ಟಿ ಎಮ್ ಅಲ್ಲಿ ವಿಡ್ರಾ ಮಾಡ್ಕೊಂಡಿದ್ದು ನಿಮ್ಗೆ ಗೊತ್ತಿರುತ್ತೆ ಅಂಡ್ ಇಲ್ಲಿ ಆ್ಯಡ್ ಮನಿ ಅಂತ ಹಾಕಿದಾಗ ಸೊ ನಂತರ ಈ ರೀತಿ ಒಂದು ಆಪ್ಷನ್ ಓಪನ್ ಆಗುತ್ತೆ ನೋಡಿ ಸ್ವಲ್ಪ ಇಲ್ಲಿ ಸೆಕ್ಯುರಿಟಿನ ಪರ್ಪಸ್ ಇಲ್ಲಿ ಸ್ವಲ್ಪ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ ಇದು ಓಕೆ ಸೊ ಅದಾದ ನಂತರ ಇಲ್ಲಿ ನೋಡ್ಬೋದು ನೀವು ಅಪ್ಲೈ ಪ್ರೊಮೋ ಕೋಡ್ ಅಂತ ಇಲ್ಲ ಏನು ಪ್ರೊಮೋ ಕೋಡ್ ಕಾಪಿ ಮಾಡಿದ್ವಿ ಅದನ್ನ ಇಲ್ಲಿ ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡಿ ಇಲ್ಲಿ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಆದಮೇಲೆ ಸೊ ನೋಡಿ ಸ್ವಲ್ಪ ಹೊತ್ತಿದ್ವಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಒಂದು ಅರ್ಧ ಸೆಕೆಂಡು ತೊಗೊಳೋದಿಲ್ಲ ಬೇಗನೆ ಆಗುತ್ತೆ ಬಟ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇಟ್ ಟೈಮ್ ಇವಾಗ ಓಕೆ ಸ್ವಲ್ಪ ಟೈಮ್ ತಗೊಂಡ್ಮೇಲೆ ಈ ರೀತಿ ಪ್ರೊಸೆಸ್ ಆಗುತ್ತೆ ಇದು ಏನಾದರೂ ಫೇಕ್ ಇದೆಯಾ ಅಥವಾ ಏನಾದ್ರೂ ಇದರಲ್ಲಿ ಏನಾದ್ರು ಮೋಸ ಇದೆ ಅಂತ ಒಂದ್ಸಲ ಚೆಕ್ ಮಾಡುತ್ತೈತೆ ಆಕ್ಚುಲಿ ಸದನ ಸ್ವಲ್ಪ ಪ್ಲೀಸ್ ವೇಟ್ ಅಂತ ತೋರಿಸ್ತಾ ಇದೆ ಇವಾಗ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಅಮೌಂಟು ಫೈವ್ ಹಂಡ್ರೆಡ್ ರುಪೀಸು ಕ್ರೆಡಿಟ್ ಆಗಿದೆ ಇಲ್ಲಿ ಎಮ್ಗೆ ಓಕೆ ಸೊ ಈ ರೀತಿ ಕೂಡ ನೀವು ಇಲ್ಲಿ ವಿದ್ರಾ ಮಾಡ್ಕೋಬೋದು ಹಣವನ್ನು ತುಂಬ ಈಸಿಯಾಗಿರೋದು ಅಂಡ್ ನೋಡ್ಕೊಂಡ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನೀವು ಇಲ್ಲಿ ವರ್ಕ್ ಮಾಡಿಬಿಟ್ಟು ಡೈಲಿ ಟು ಡೈಲಿ ಫೈವ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ವರ್ಗ ಇಲ್ಲಿ ಅಮೌಂಟ್ನ ಅರ್ನ್ ಮಾಡ್ಬೋದು ಐ ಹೋಪ್ ಇದು ತುಂಡು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಇನ್ನೂ ಏನಾದರೂ ನಿಮಗೆ ಡೌಟ್ ಇದೆ ಅಂದರೆ ಪ್ಲೀಸ್ ನಾನು ಕಮೆಂಟ್ ಸೆಕ್ಷನಲ್ಲಿ ನೀವು ಕೇಳ್ಬೋದು ಮುಂದಿನ ಓಡದಲ್ಲಿ ಮತ್ತೆ ನಗಿಸಿದ್ರೆ ವೀಡಿಯೋ ಇನ್ಫಾರ್ಮೇಷನ್ ಪ್ಲೀಸ್ ಇಷ್ಟ ಆದರೆ ನಿಮ್ಮ ಅಭಿವೃದ್ಧಿಗೆ ಇದನ್ನು ಶೇರ್ ಮಾಡ್ಕೊಳ್ಳಿ ಮತ್ತೆ ವೀಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಮುಂದಿನ ವಡೆದಲ್ಲಿ ಮತ್ತೆನ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ